ಮಹಾಭಾರತ ಯುದ್ಧದಲ್ಲಿ ಅತಿ ಬಲಿಷ್ಠರಾದ ಕೌರವ ಮತ್ತು ಪಾಂಡವರ ಗುರುವರ್ಯರಾದ ದ್ರೋಣಾಚಾರ್ಯರನ್ನ ಮತ್ತು ಭೀಷ್ಮರನ್ನ ಪಾಂಡವರು ನೇರವಾಗಿ ಕೊಲ್ಲದಿದ್ದರೂ ಪರೋಕ್ಷವಾಗಿ ಕೊಂದಿದ್ದಾರೆನ್ನಬಹುದು. ಯಾಕೆ ದ್ರೋಣರನ್ನ ಮತ್ತು ಭೀಷ್ಮರನ್ನ ಕೊಂದರು ಎಂಬ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮಹಾಭಾರತ ಕಾಲದಲ್ಲಿ ವಿಶ್ವದ ಅತಿ ಶ್ರೇಷ್ಠ ಬಿಲ್ಲುಗಾರರೆಂದರೆ ದ್ರೋಣಾಚಾರ್ಯರು. ಮಹಾನ್ ಮುನಿಯಾಗಿದ್ದ ಭಾರದ್ವಾಜರ ಮಗನೇ ದ್ರೋಣಾಚಾರ್ಯ. ಬಿಲ್ವಿದ್ಯೆಯಲ್ಲಿ ಶ್ರೇಷ್ಠರೆನ್ನಿಸಿದ್ದ ದ್ರೋಣಾಚಾರ್ಯರು ಪಾಂಡವರು ಮತ್ತು ಕೌರವರಿಗೆ ಯುದ್ಧ ನೀತಿ ಕಲಿಸಿಕೊಟ್ಟ ಗುರುಗಳಾಗಿದ್ದರು. ದ್ರೋಣಾಚಾರ್ಯರಿಗೆ ಪಾಂಡವರೆಂದರೆ ಬಲು ಪ್ರೀತಿ, ಅದರಲ್ಲೂ ಅರ್ಜುನನೆಂದರೆ ನೆಚ್ಚಿನ ಶಿಷ್ಯ. ಆದರೂ ಕೂಡ ದ್ರೋಣರು ಮಹಾಭಾರತ ಯುದ್ಧದಲ್ಲಿ ಕೌರವರ ಪರ ನಿಂತು ಹೋರಾಡಿದರು. ಭೀಷ್ಮರಿಗೂ ಕೂಡ ಕೌರವರಿಗಿಂತ ಪಾಂಡವರೆಂದರೆ ಪ್ರೀತಿ. ಮಹಾಭಾರತ ಯುದ್ಧದಲ್ಲಿ ಪಾಂಡವರೇ ಗೆಲ್ಲಲಿ ಎಂಬುದು ಭೀಷ್ಮರ ಆಸೆಯಾಗಿತ್ತು. ಆದರೆ ಭೀಷ್ಮರು ಕೂಡ ಕೌರವರ ಪರ ಹೋರಾಡಿದರು. ಇದಕ್ಕೆ ಕಾರಣ ಭೀಷ್ಮರು ತಮ್ಮ ತಂದೆಗೆ ನೀಡಿದ ಮಾತು, ನಾನು ಕೊನೆಯವರೆಗೂ ಹಸ್ತಿನಾವತಿಯ ಸಿಂಹಾಸನದ ರಕ್ಷಣೆಗಾಗಿ ಹೋರಾಡುವೆ ಎಂದು ಭೀಷ್ಮರು ತಮ್ಮ ತಂದೆ ಶಂತನು ಮಹಾರಾಜನಿಗೆ ಮಾತು ಕೊಟ್ಟಿದ್ದರು. ಅದೇ ರೀತಿ ದ್ರೋಣರು ಉಪ್ಪುದಿಂದ ಆಸ್ಥಾನದ ಋಣ ತೀರಿಸಬೇಕೆಂಬ ಕಾರಣಕ್ಕೆ ಪಾಂಡವರ ವಿರುದ್ಧ ಹೋರಾಡಿದರು. ಇನ್ನು ಭೀಷ್ಮರನ್ನ ಮತ್ತು ದ್ರೋಣರನ್ನ ಕೊಲ್ಲದಿದ್ದರೆ ಪಾಂಡವರು ಯುದ್ಧ ಗೆಲ್ಲುತ್ತಿರಲಿಲ್ಲ ಮತ್ತು ಕೌರವರ ಗೆಲುವಿನಿಂದ ಜಗತ್ತು ವಿನಾಶದಂಚಿಗೆ ತಲುಪುತ್ತಿತ್ತು. ಈ ಕಾರಣಕ್ಕೆ ಕೃಷ್ಣನ ಅಣತಿಯಂತೆ ಪಾಂಡವರು ದ್ರೋಣರನ್ನ ಮತ್ತು ಭೀಷ್ಮರನ್ನ ಕೊಲ್ಲಬೇಕಾಯಿತು. ಅಶ್ವತ್ಥಾಮ ಹತ ಕುಂಜರ ಎಂದು ಧರ್ಮರಾಯ ಹೇಳುವಾಗ ದ್ರೋಣರಿಗೆ ಕುಂಜರ ಎಂಬ ಶಬ್ದ ಕೇಳದಂತೆ ಕೃಷ್ಣ ಪಾಂಚಜನ್ಯ ಓದುತ್ತಾನೆ. ಆಗ ದ್ರೋಣರು ಮಗನ ಮರಣದ ಸುದ್ದಿ ಖಚಿತಪಡಿಸಿಕೊಳ್ಳುವುದಕ್ಕಾಗಿ ತಮ್ಮ ಶರೀರವನ್ನು ಬಿಟ್ಟು ಆತ್ಮದೊಂದಿಗೆ ಸ್ವರ್ಗಕ್ಕೆ ತೆರಳುತ್ತಾರೆ. ಅದೇ ಸಮಯಕ್ಕೆ ದ್ರುಪದನ ಮಗ ಧೃಷ್ಟದ್ಯುಮ್ನ ದ್ರೋಣರ ಶಿರಚ್ಛೇದನ ಮಾಡುತ್ತಾನೆ. ಇನ್ನು ಯುದ್ಧ ನಡೆಯುವಾಗ ಶಿಖಂಡಿನಿ ನನ್ನ ಎದುರಿಗೆ ಬಂದರೆ ನಾನು ಶಸ್ತ್ರತ್ಯಾಗ ಮಾಡುತ್ತೇನೆಂದು ಭೀಷ್ಮರು ಹೇಳಿರುತ್ತಾರೆ. ಆ ಕಾರಣಕ್ಕೆ ಪಾಂಡವರು ಶಿಖಂಡಿನಿಯನ್ನ ಭೀಷ್ಮರ ವಿರುದ್ಧ ನಿಲ್ಲಿಸಿ ಭೀಷ್ಮರನ್ನು ಸೋಲಿಸುತ್ತಾರೆ. ಭೂಮಿಯ ಮೇಲೆ ಭೀಷ್ಮರು ಬೀಳದಂತೆ ಶರಶಯ್ಯ ರೂಪಿಸಿ ಅದರ ಮೇಲೆ ಭೀಷ್ಮರನ್ನ ಮಲಗಿಸುತ್ತಾರೆ. ಉತ್ತರಾಯಣ ಬರುವವರೆಗೂ ಕಾದ ಇಚ್ಛಾಮರಣೆಯಾದ ಭೀಷ್ಮರು ನಂತರ ಪ್ರಾಣತ್ಯಾಗ ಮಾಡುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.